ಮುಸ್ಲಿಂ ಮತಗಳು ಜೆಡಿಎಸ್ಗೆ ಬರಲಿಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ನಿಖಿಲ್ ಸತ್ಯವನ್ನೇ ಹೇಳಿದ್ದಾರೆ ಅಂತ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆರಳೆಣಿಕೆಯಷ್ಟು ಮುಸ್ಲಿಂ ಮತಗಳು ಜೆಡಿಎಸ್ಗೆ ಬಂದಿದೆ. ಮುಸ್ಲಿಂ ಸಮುದಾಯ ನಿಖಿಲ್ ಸೋಲ್ಸೋದಕ್ಕೆ ಮತ ಹಾಕಿಲ್ಲ, ಮುಸ್ಲಿಂರಂತೆ ಉಳಿದ ಸಮುದಾಯ ಒಟ್ಟಾಗಬೇಕಿತ್ತು. ನಿಖಿಲ್ ಸೋಲಿನ ಬಗ್ಗೆ ಆರ್ ಅಶೋಕ್ ಕೊಟ್ಟಂತಹ ಪ್ರತಿಕ್ರಿಯೆ ಇದು. ಈಗ ಸೋಲಿನ ಬಗ್ಗೆ ಆತ್ಮಾವಲೋಕನ ನಡೀತಾ ಇದೆ. ಎಲ್ಲಿ ಸೋಲಾಯ್ತು, ಹೇಗೆ ಸೋಲಾಯ್ತು ಅನ್ನೋದ್ರ ಬಗ್ಗೆ ನಾಯಕರಲ್ಲಿ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಕೊಟ್ಟಂತಹ ಸ್ಟೇಟ್ಮೆಂಟ್ಗೆ ಆರ್ ಅಶೋಕ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದ. ಸತ್ಯವನ್ನೇ ಹೇಳಿದ್ದಾರೆ. ಅಲ್ಲಿ ಮಾತಾಡಬೇಕಾದ್ರೆ ಅಲ್ಲೆಲ್ಲ ಹೇಳ್ತಾ ಇದ್ರು, ನಾವು ಅಲ್ಪಸಂಖ್ಯಾತರು, ನಾವು ಯಾವುದೇ ಪಕ್ಷಕ್ಕೆ ಸೀಮಿತ ಇಲ್ಲ ಅಂತೇಳಿ. ಈಗ ರಿಸಲ್ಟ್ ಬಂದಮೇಲೆ ಗೊತ್ತಾಗಿದೆ. ಬೂತ್ ವೈಸ್ ಗೊತ್ತಾಗ್ಬಿಡುತ್ತಲ್ಲ, ಸಮುದಾಯ ಎಲ್ಲೆಲ್ಲಿ ಜಾಸ್ತಿ ಇದ್ದಾರೆ ಆ ಬೂತ್ಗಳಲ್ಲಿ ಬಂದಿರೋದು 5, 10, 1, 2 ಓಟ್ಗಳು. ಅದ್ರ ಮೀನ್ಸ್ ಏನರ್ಥ ಅಂದರೆ, ಯಾವುದೋ ಸಮುದಾಯ ನಿಖಿಲ್ನ ಸೋಲ್ಸೋ ಅಂಥದ್ದಕ್ಕೆ ಪ್ರಮುಖವಾಗಿ ಆಗಿದೆ. ಮತ್ತು ಉಳಿದಂಥ ಸಮುದಾಯನೂ ಕೂಡ ಒಟ್ಟಿಗಾಗಲಿಲ್ಲ, ಒಟ್ಟಿಗಾಗಬೇಕಾಗಿತ್ತು. ಈಗ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಒಟ್ಟಿಗಾಯಿತು ಆ ಥರ ಒಟ್ಟಿಗಾಗಬೇಕಾಯಿತು. ಆ ಉಳಿದಂಥ ಸಮುದಾಯಗಳು ಯೋಚನೆ ಮಾಡಬೇಕು, ಒಂದು ಸರಿ ಅವರು ಶಾಂತತೆಯಿಂದ ಯೋಚನೆ ಮಾಡಬೇಕು. ಈ ಥರ ಒಂದು ಸಮುದಾಯ ಒಂದು ಪರವಾಗಿ ನಿಂತಾಗ ಉಳಿದ ಸಮುದಾಯದನ್ನು ಕೂಡ ನಿಲ್ಲಬೇಕು. ಆ ಪರಿಟಾಟ ಮಾಡಿದ್ರೆ ಇದೊಂದು ಡೆಮಾಕ್ರಸಿಯಲ್ಲಿ ಎಲ್ಲರೂ ಬುದ್ಧಿವನ್ನು ಕಲಿತಾರೆ, ಇಲ್ಲ ಅಂದರೆ ಇದೇ ಥರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.